Hello, Namaste. Welcome back to my channel, Cooking with Vidya. Yellarigu Gowri Ganesh Habbada Hardika Shubhashayagalu. Ivattina recipe Sihi Kadbu athava Modaka. ಸಾಂಪ್ರದಾಯಿಕವಾಗಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮೋದಕಾನ ಗಣೇಶನಿಗೆ ಪ್ರಿಯವಾದ ಸ್ವೀಟ್ ಅಂತಾನೆ ಹೇಳ್ತೀವಿ. ಅದಕ್ಕೆ ಗಣೇಶನಿಗೆ ಮೋದಕ ಪ್ರಿಯ ಅಂತ ಹೆಸರು ಕೂಡ ಇದೆ. ಸಿಹಿ ಕಡ್ಬನ್ನ ಸಂಸ್ಕೃತದಲ್ಲಿ ಮೋದಕ ಅಂತ ಕರಿತೀವಿ. ಇದು ಗಣೇಶ ಹಬ್ಬಕ್ಕೆ ಇಲ್ಲಿ ಬೇಕಾಗಿರುವಂತ ಒಂದು ಸಿಹಿ ತಿನಿಸು. ಇದನ್ನ ಹೇಗ್ ಮಾಡೋದಂತ ನೋಡೋಣ, ಬನ್ನಿ. ಮೋದಕ ಅಥವಾ ಸಿಹಿ ಕಡ್ಬು ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಈ ರೀತಿಯಾದ ಮೌಲ್ಡ್ಸ್ ಗಳು ಸಿಗುತ್ತೆ ನೋಡಿ, ಡಿಸೈನ್ ಆಗಿರೋದು. ನೀವು ತಗೋಬೇಕಾದ್ರೆ ಕಂಪ್ಲೀಟ್ ಇದು ಕಾರ್ನರ್ಸ್ ಎಲ್ಲ ಕವರ್ ಆಗುತ್ತಂತ ಚೆಕ್ ಮಾಡಿಕೊಂಡು ತಗೋಬೇಕು. ಗ್ಯಾಪ್ಸ್ ಇರೋದನ್ನ ತಗೋಬಾರ್ದು. ಎಡ್ಜಸ್ಸಲ್ಲಿ ಡಿಸೈನ್ ಬರುತ್ತೆ, ಮಧ್ಯ ಪ್ಲೇನ್ ಬರುತ್ತೆ. ಈ ರೀತಿ ಮೌಲ್ಡ್ ಕೂಡ ಸಿಗುತ್ತೆ. ಮೋದಕ ಡಿಸೈನ್ ಬರೋದಕ್ಕೆ ಈ ರೀತಿ ಮೌಲ್ಡಲ್ಲೂ ಸಿಗುತ್ತೆ. ಇದರಲ್ಲಿ ಈ ರೀತಿ ಕಾರ್ನರಲ್ಲಿ ಒಂದು ಲಾಕ್ ಇರುತ್ತೆ. ಈ ರೀತಿ ಓಪನ್ ಮಾಡಿದ್ರೆ ಆಯಿತು, ಲಾಕ್ ಆಗುತ್ತೆ. ಇದನ್ನು ಉಪಯೋಗಿಸಿ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಮೀಡಿಯಂ ಲೋ ಫ್ಲೇಮಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಆಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಆಡ್ ಮಾಡ್ತಾ ಇದ್ದೀನಿ. ಇದನ್ನ 2-3 ಸೆಕೆಂಡ್ಸ್ ಡ್ರೈ ರೋಸ್ಟ್ ಮಾಡಬೇಕು. ಸ್ಪ್ಲಟರ್ ಆಗ್ತಾ ಬರುತ್ತೆ, ಅವಾಗ ಫ್ಲೇಮ್ ಆಫ್ ಮಾಡಿದ್ರೆ ಆಯ್ತು. ಇದು ಆಗಿದೆ, ಫ್ಲೇಮ್ ಆಫ್ ಮಾಡ್ತೀನಿ. ಇದನ್ನ ಆರದ್ಮೇಲೆ ಡ್ರೈ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1/2 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ, ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನೀರ್ ಆಡ್ ಮಾಡಬೇಕು. ಈ ರೀತಿ ಬೆಲ್ಲಕ್ಕೆ ನೀರ್ ಹಾಕೋ ಕಾರಣ ಏನಂದ್ರೆ, ಬೆಲ್ಲದಲ್ಲಿ ಏನಾದ್ರೂ ಡಸ್ಟ್ ಪಾರ್ಟಿಕಲ್ಸ್ ರೆಸಿಡ್ಯೂ ಇದ್ರೆ ಅದೆಲ್ಲ ಶೋಧಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಫ್ಲೇಮ್ ಆಫ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. 2-3 ಮಿನಿಟ್ಸ್ ಹಾಗೆ ರೋಸ್ಟ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ಈ ರೀತಿ ತೆಂಗಿನಕಾಯಿನ ಫ್ರೈ ಮಾಡಿಬಿಟ್ಟು ಸ್ಟಫಿಂಗ್ ರೆಡಿ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ಕೆಡಲ್ಲ ಬೇಗ. ಈ ರೀತಿ ಸೆಮಿ ಡ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಬೆಲ್ಲನ ನಾವು ನೀರಲ್ಲಿ ಕರಗಿಸ್ಕೊಂಡಿದ್ವಲ್ಲ, ಇದನ್ನು ಫಿಲ್ಟರ್ ಮಾಡಿ ಇದಕ್ಕೆ ಆ್ಯಡ್ ಮಾಡಬೇಕು. 2 ಮಿನಿಟ್ಸ್ ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. 1/2 ಟೀಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ಈ ತರ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ. ಇದನ್ನ ಕೂಲ್ ಆಗೋದಕ್ಕೆ ಬಿಟ್ಬಿಡಿ. ಸ್ಟಫಿಂಗ್ ಇಲ್ಲಿ ಕೂಲ್ ಆಗಿದೆ. ಇದಕ್ಕೆ ಅವಾಗ್ಲೆ ಬಿಳಿ ಎಳ್ಳು ಮತ್ತೆ ಗಸಗಸೆನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿಟ್ಟಿದ್ದು, ಇದನ್ನ ಆಡ್ ಮಾಡ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಮೋದಕಾಗೆ ಸ್ಟಫಿಂಗ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇನ್ ಕೇಸ್ ನಿಮಗೆ ಈ ರೀತಿ ಸಾಫ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಅದು ಲೇಟರ್ ಆನ್ ಗಟ್ಟಿ ಆಗ್ಬಿಡುತ್ತೆ. ಅಕಸ್ಮಾತ್ ಗಟ್ಟಿ ಆಯ್ತು ಅಂತಂದ್ರೆ ಮತ್ತೆ ನೀವು ಇದನ್ನ ಪ್ಯಾನ್ಗೆ ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಆಡ್ ಮಾಡಿಬಿಟ್ಟು ಹೀಟ್ ಮಾಡ್ಕೋಬಹುದು. ಅವಾಗ ಮತ್ತೆ ಇದು ಸ್ಟಫಿಂಗ್ ಗಟ್ಟಿ ಆಗಿರಲ್ಲ, ಸಾಫ್ಟ್ ಆಗಿ ಇರುತ್ತೆ. ಕಡುಬ್ಗೆ ಹಿಟ್ ಹೇಗೆ ರೆಡಿ ಮಾಡ್ಬೇಕಂತ ಇವಾಗ ಹೇಳ್ತೀನಿ. 1 ಕಪ್ ಅಕ್ಕಿ ಹಿಟ್ ಮೆಷರ್ಮೆಂಟ್ ಅಲ್ಲಿ ಹೇಳ್ತಾ ಇರೋದು. ನಾನು ಯಾವ ಕಪ್ ಅಲ್ಲಿ ಅಕ್ಕಿ ಹಿಟ್ನ ತಗೊಂಡಿದ್ದೀನಿ ಅದೇ ಕಪ್ ಮೆಷರ್ಮೆಂಟ್ ಅಲ್ಲಿ ವಾಟರ್ ಆಡ್ ಮಾಡೋದು. 1 ಕಪ್ ಅಕ್ಕಿ ಹಿಟ್ಗೆ 1.5 ಕಪ್ ಅಷ್ಟು ವಾಟರ್ ಆಡ್ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ವಾಟರ್ ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಬರಬೇಕು. ಕಡುಬು ಮಾಡಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಅಕ್ಕಿ ಹಿಟ್ನ ತಗೊಳಕ್ ಹೋಗ್ಬೇಡಿ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ಮನೆಯಲ್ಲಿ ನೆನೆಸಿ ಅದನ್ನ ಮಿಷಿನ್ಗೆ ಹಾಕಿಸ್ಕೊಂಡು ಪೌಡರ್ ಮಾಡ್ಕೊಳ್ಳಿ, ಅಕ್ಕಿ ಹಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ವಾಟರ್ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ವಾಟರ್ ಬಾಯ್ಲ್ ಆಗ್ತಿದ್ದಾಗ ಇದಕ್ಕೆ ಚಿಟಿಕೆಯಷ್ಟು ಸಾಲ್ಟ್ ಆಡ್ ಮಾಡಬೇಕು. ತುಂಬಾ ಆಡ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಅಕ್ಕಿ ಹಿಟ್ ಆಡ್ ಮಾಡಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಡ್ ಮಾಡಿ. ಚೆನ್ನಾಗಿ ಬಾಯ್ಲ್ ಬಂದಾಗ ಈ ಟೈಮ್ ಅಲ್ಲಿ ಇದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ ಆಡ್ ಮಾಡಬೇಕು. ಸಿಮ್ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಈ ರೀತಿ ಮುದ್ದೆ ಕೋಲ್ ಇರುತ್ತೆ, ಇದನ್ನ ಇಟ್ಕೊಂಡು ಮುದ್ದೆನ ನೀವು ಹೇಗೆ ತಿರುಗಿಸ್ತೀರಾ ಆ ರೀತಿ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ನಾತ್ಕೋಬೇಕು. ಅದಕ್ಕೂ ಮುಂಚೆ ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನ ಆರೋದಕ್ಕೆ ಬಿಡಬೇಡಿ, ಇದು ಬಿಸಿನೇ ಇರಬೇಕು. ಇದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಇದನ್ನ ಹಾಗೆ ಸ್ಟೀಮ್ ಆಗೋದಕ್ಕೆ ಬಿಡಬೇಕು.
5 ನಿಮಿಷ ಇದು ಹಾಗೆ ಲಿಡ್ ಕವರ್ ಮಾಡಿ ಸ್ಟೀಮ್ ಆಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಚೂರೇ ಎಷ್ಟು ಬೇಕಷ್ಟು ಹಸಿಟ್ಟು ಹಾಕೊಂಡು ನೀವು ಪ್ಲೇಟ್ ಮೇಲೆ ಹಾಕೊಂಡು ಚೆನ್ನಾಗಿ ನಾತ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರಾ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ನಾನಿಲ್ಲಿ ಪ್ಲೇಟ್ ಮೇಲೆ ಬಟರ್ ಶೀಟ್ ಹಾಕಿದ್ದೀನಿ, ಇದಕ್ಕೆ ಎಣ್ಣೆ ಸವರಿದ್ದೀನಿ. ಈ ಸೈಜ್ನಲ್ಲಿ ಈ ರೀತಿ ಉಂಡೆ ತಗೊಂಡು ನಿಧಾನಕ್ಕೆ ಇದನ್ನ ಫ್ಲಾಟ್ ಮಾಡ್ತಾ ಬನ್ನಿ. ಒಂದು ಮೀಡಿಯಂ ಸೈಜಲ್ಲಿ ಫ್ಲಾಟ್ ಮಾಡಿದ್ರೆ ಸಾಕು. ಪೇಪರ್ನ ಈ ರೀತಿ ಕವರ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊತ ಬನ್ನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಕಡುಬನ್ನ ಈಗ ನಾನು ಕೈಯಲ್ಲಿ ಮಾಡಿ ತೋರಿಸ್ತಾ ಇರೋದು, ಆಮೇಲೆ ಮೌಲ್ಡಲ್ಲಿ ಮಾಡಿ ತೋರಿಸ್ತೀನಿ. ಇಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ಸ್ಟಫಿಂಗ್ ಎಷ್ಟು ಬೇಕಷ್ಟು ನೀವು ಇದಕ್ಕೆ ಹಾಕ್ಕೊಳ್ಳಿ. ಸ್ಟಫಿಂಗ್ ಹಾಕೊಂಡ್ಮೇಲೆ ಒಂದ್ ಕಡೆಯಿಂದ ಈ ರೀತಿ ಕವರ್ ಮಾಡಿ. ಈ ಎಡ್ಜಸ್ ಎಲ್ಲ ಕವರ್ ಆಗಬೇಕು, ಸೊ ಕೈನ ಒದ್ದೆ ಮಾಡಿಕೊಂಡು ಎಡ್ಜಸ್ನ ನೀವು ತುಂಬಾ ಪ್ರೆಷರ್ ಹಾಕ್ತೀರಾ ಈ ರೀತಿ ಕವರ್ ಮಾಡಿದ್ರೆ ಸಾಕು. ಇಷ್ಟು ರೆಡಿ ಮಾಡಿಕೊಂಡು ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಮುಚ್ಚಿಟ್ಬಿಡಿ, ಆರಬಾರ್ದು. ನೆಕ್ಸ್ಟ್ ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಮೌಲ್ಡ್ ತಗೊಂಡು ಹಾಫ್ ಕವರ್ ಮಾಡಿ ಇದಕ್ಕೆಲ್ಲ ಆಯಿಲ್ ಸವರಬೇಕು. ಮೌಲ್ಡ್ ಮೇಲೆ ಇದನ್ನ ಪ್ಲೇಸ್ ಮಾಡಿಬಿಟ್ಟು ಸ್ಟಫಿಂಗ್ ಹಾಕೊಳ್ಳಿ. ಸ್ಟಫಿಂಗ್ ಹಾಕಿದ್ಮೇಲೆ ಕವರ್ ಮಾಡಿಬಿಡಿ, ಹಾಫ್ ಕವರ್ ಮಾಡಿಬಿಟ್ಟು ಚೂರೇ ಚೂರು ಪ್ರೆಸ್ ಮಾಡಿ ನೋಡಿ ಈ ರೀತಿ ಕವರ್ ಆಗುತ್ತೆ. ಕಾರ್ನರ್ಸ್ನ ಮತ್ತೆ ಕೈ ಒದ್ದೆ ಮಾಡಿಬಿಟ್ಟು ಈ ರೀತಿ ಕವರ್ ಮಾಡ್ತಾ ಬಂದ್ರೆ ಆಯ್ತು. ಮೋದಕ ಡಿಸೈನ್ ಅಲ್ಲಿ ಬರೋದಕ್ಕೆ ಮೋದಕ ಮೌಲ್ಡ್ ತಗೊಳ್ಳಿ. ಇದಕ್ಕೂ ಎಣ್ಣೆ ಎಲ್ಲ ಸವರಬೇಕು. ಇದಕ್ಕೆ ಮೀಡಿಯಂ ಸೈಜ್ ಬಾಲ್ ರೈಸ್ ಬಾಲ್ ತಗೊಂಡು ಇದ್ರ ಒಳಗಡೆ ಪ್ಲೇಸ್ ಮಾಡಿ ಈ ರೀತಿ ಕಾರ್ನರ್ ಎಲ್ಲ ಪ್ರೆಸ್ ಮಾಡ್ತಾ ಬಂದು ಮಧ್ಯ ಈ ರೀತಿ ಗ್ಯಾಪ್ ಬಿಡಬೇಕು. ಇದ್ರ ಒಳಗಡೆ ಸ್ಟಫಿಂಗ್ ಹಾಕಬೇಕು. ಸ್ಟಫಿಂಗ್ ಫಿಲ್ ಆದ್ಮೇಲೆ ಸ್ವಲ್ಪ ಈ ರೀತಿ ತಗೋಬೇಕು, ಬಾಟಮ್ನ ಕವರ್ ಮಾಡಬೇಕು. ಬಾಟಮ್ ಈ ರೀತಿ ಕವರ್ ಆದ್ಮೇಲೆ ಇದನ್ನ ಮೇಲ್ಗಡೆ ಫೇಸಿಂಗ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಈ ರೀತಿ ಓಪನ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ದೀನಿ. ವಾಟರ್ ಚೆನ್ನಾಗಿ ಹೀಟ್ ಆಗಬೇಕು. ವಾಟರ್ ಚೆನ್ನಾಗಿ ಹೀಟ್ ಆಗಿದೆ. ಇವಾಗ ಇಡ್ಲಿ ಪ್ಲೇಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಳೆ ಎಲೆ ಕೂಡ ಹಾಕಿಟ್ಟಿದ್ದೀನಿ. ಮೋದಕ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಇದನ್ನ ಸ್ಟೀಮ್ ಆಗೋದಕ್ಕೆ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. 10 ನಿಮಿಷ ಆಯಿತು, ಫ್ಲೇಮ್ ಆಫ್ ಮಾಡಿದ್ದೀನಿ. ತಕ್ಷಣ ತೆಗಿಲಿಕ್ಕೆ ಹೋಗ್ಬೇಡಿ, 5 ನಿಮಿಷ ಅದು ಹಾಗೆ ಇರಲಿ. ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸಾಫ್ಟಾಗಿ ಕೂಡ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇದೆ, ಅದು ಕೂಡ ಕ್ಲಿಕ್ ಮಾಡಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.